ಮನಸ್ಸಿಟ್ಟು ಕಲಿತ ಅಕ್ಷರ, ಮೈಬಗ್ಗಿಸಿ ಗಳಿಸಿದ ಸಂಪತ್ತು, ದುಡಿದುಣ್ಣುವ ತುತ್ತು ಮತ್ತು ಇಷ್ಟಪಟ್ಟು ಮಾಡುವ ಕೆಲಸ, ಇವು ಯಾವತ್ತೂ ನಮ್ಮ ಕೈಬಿಡಲಾರವು. ಭಗವದ್ಗೀತೆ. ಹಾಯ್ ಫ್ರೆಂಡ್ಸ್, ಐ ಆಮ್ ಸುನಿಲ್ ಕುಮಾರ್, ಎಂ ಬಿ, ಫಿಸಿಕ್ಸ್ ಲೆಕ್ಚರರ್. ಇನ್ ದ ಪ್ರೀವಿಯಸ್ ಕ್ಲಾಸಲ್ಲಿ ನಾವೇನು ಡಿಸ್ಕಷನ್ ಮಾಡಿದ್ವಿ, ಫಸ್ಟ್ ಚಾಪ್ಟರ್ ಸಮ್ ಪ್ರಾಬ್ಲಮ್ಸ್ನ ನೋಡಿದ್ವಿ, ಈಗ ರಿಮೈನಿಂಗ್ ಪ್ರಾಬ್ಲಮ್ಸ್ನ ನೋಡ್ತಾ ಹೋಗೋಣ. ಓಕೆ, ಸೊ ಇಲ್ಲಿ ಅದರಲ್ಲಿ ಫಸ್ಟ್ ಪ್ರಾಬ್ಲಮ್ ಏನಿದೆ, ಆ್ಯನ್ ಎಲೆಕ್ಟ್ರಿಕ್ ಡೈಪೋಲ್ ವಿತ್ ಡೈಪೋಲ್ ಮೂಮೆಂಟ್ 4×10⁻⁹ ಕೂಲಂ ಮೀಟರ್ ಈಸ್ ಅಲೈನ್ಡ್ ಅಟ್ 30° ವಿತ್ ದ ಡೈರೆಕ್ಷನ್ ಆಫ್ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ ಆಫ್ ಮ್ಯಾಗ್ನಿಟ್ಯೂಡ್ 5×10⁴ ನ್ಯೂಟನ್ ಪರ್ ಕೂಲಂ. ಕ್ಯಾಲ್ಕುಲೇಟ್ ದ ಮ್ಯಾಗ್ನಿಟ್ಯೂಡ್ ಆಫ್ ಟಾರ್ಕ್ ಆ್ಯಕ್ಟಿಂಗ್ ಆನ್ ದ ಡೈಪೋಲ್. ಓಕೆ, ಡೈಪೋಲ್ ಅಂದರೆ ನಿಮಗೆ ಗೊತ್ತಿದೆಯಲ್ವಾ, ಟೂ ಈಕ್ವಲ್ ಆ್ಯಂಡ್ ಆಪೋಸಿಟ್ ಚಾರ್ಜಸ್ ಸಪ್ರೇಟೆಡ್ ಬೈ ಎ ಸ್ಮಾಲ್ ಡಿಸ್ಟೆನ್ಸ್. ಟೂ ಈಕ್ವಲ್ ಆ್ಯಂಡ್ ಸಪರೇಟೆಡ್ ಬೈ ಎ ಸ್ಮಾಲ್ ಡಿಸ್ಟೆನ್ಸ್. ಇಲ್ಲಿ ನಮಗೆ ಪ್ಲಸ್ ಕ್ಯೂ, ಇಲ್ಲಿ ಮೈನಸ್ ಕ್ಯೂ, ಇವೆರಡು ಚಾರ್ಜ್ ಪಾರ್ಟಿಕಲ್ ಎಲ್ಲಿ ಪ್ಲೇಸ್ ಮಾಡಿದ್ವಿ, ಇನ್ ದ ಸ್ಟ್ರಾಂಗ್ ಎಲೆಕ್ಟ್ರಿಕ್ ಫೀಲ್ಡ್. ಸ್ಟ್ರಾಂಗ್ ಎಲೆಕ್ಟ್ರಿಕ್ ಫೀಲ್ಡ್, ಓಕೆ, ಸ್ಟ್ರಾಂಗ್ ಎಲೆಕ್ಟ್ರಿಕ್ ಫೀಲ್ಡ್ ಈ ಈಸ್ ಈಕ್ವಲ್ ಟು ಎಷ್ಟು ಕೊಟ್ಟಿದ್ದಾನೆ, 5×10⁴ ನ್ಯೂಟನ್ ಪರ್ ಕೂಲಂ. ಸೊ ಇವೆರಡರ ಮಧ್ಯೆ ಡೈಪೋಲ್, ಡೈಪೋಲ್ ನಮಗೆ ಏನಿದೆ ವ್ಯಾಲ್ಯೂ, ಪಿ ಈಸ್ ಈಕ್ವಲ್ ಟು 4×10⁻⁹ ಕೂಲಂ ಮೀಟರ್. ಓಕೆ, ಸೊ ದ ಡೈಪೋಲ್, ದಿಸ್ ಈಸ್ ದ ಡೈರೆಕ್ಷನ್ ಡೈಪೋಲ್, ಆ್ಯಂಡ್ ಆ್ಯಂಗಲ್ ಬಿಟ್ವೀನ್ ದ ಡೈಪೋಲ್ ಆ್ಯಂಡ್ ಎಲೆಕ್ಟ್ರಿಕ್ ಫೀಲ್ಡ್ ಥೀಟಾ ಈಸ್ ಈಕ್ವಲ್ ಟು ಎಷ್ಟಿದೆ, 30°. ಥೀಟಾ ಏನು ಕೊಟ್ಟಿದ್ದಾನೆ, 30° ಕೊಟ್ಟಿದ್ದಾನೆ. ಸೊ ಈಗ ನಾವು ಫೈಂಡ್ ಔಟ್ ಮಾಡಬೇಕಾದೇನು, ವಾಟ್ ಈಸ್ ದ ಟಾರ್ಕ್, ಟಾರ್ಕ್ ಟೌ ಈಸ್ ಈಕ್ವಲ್ ಟು ಏನು ತೊಗೊತೀರಾ, ಪಿ ಇ ಸೈನ್ ಥೀಟಾ, ಪಿ ಇ ಸೈನ್ ಥೀಟಾ. ಪಿ ವ್ಯಾಲ್ಯೂ ಗೊತ್ತಿದೆ, ಈ ವ್ಯಾಲ್ಯೂ ಗೊತ್ತಿದೆ, ಥೀಟಾ ವ್ಯಾಲ್ಯೂ ಗೊತ್ತಿದೆ. ಸಬ್ಸ್ಟಿಟ್ಯೂಷನ್ ಮಾಡಿ, ಪಿ ಈಸ್ 4×10⁻⁹ ಆ್ಯಂಡ್ ಇ ಈಸ್ 5×10⁴ ಆ್ಯಂಡ್ ಸೈನ್ 30. ಸೈನ್ 30 ವ್ಯಾಲ್ಯೂ ಎಷ್ಟು, 4×5 ನಮಗೇನು ಬರುತ್ತೆ ವ್ಯಾಲ್ಯೂ, 20×10⁻⁵. ಸೈನ್ 30 ಈಸ್ 1/2, ಇಲ್ಲಿ ಗೆಟಿಂಗ್ 210. ಸೊ ಟೌ ಈಸ್ ಈಕ್ವಲ್ ಟು 10×10⁻⁵ ನ್ಯೂಟನ್ ಮೀಟರ್, 10⁻⁵ ನ್ಯೂಟನ್ ಮೀಟರ್. ಓಕೆ, ದ ನೆಕ್ಸ್ಟ್ ಒನ್, ಕನ್ಸಿಡರ್ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ 3×10�³ ನ್ಯೂಟನ್ ಪರ್ ಕೂಲಂ. ವಾಟ್ ಇಸ್ ದ ಫ್ಲಕ್ಸ್ ಆಫ್ ದಿಸ್ ಫೀಲ್ಡ್ ಥ್ರೂ ಎ ಸ್ಕ್ವೇರ್ ಆಫ್ 10 cm ಆನ್ ಎ ಸೈಡ್ ಹೂಸ್ ಪ್ಲೇನ್ ಈಸ್ ಪ್ಯಾರಲಲ್ ಟು ದ ವೈ ಝಡ್ ಪ್ಲೇನ್. ಆ್ಯಂಡ್ ನೆಕ್ಸ್ಟ್ ಕ್ವಶನ್, ವಾಟ್ ಇಸ್ ದ ಫ್ಲಕ್ಸ್ ಥ್ರೂ ದ ಸೇಮ್ ಸ್ಕ್ವೇರ್ ಇಫ್ ದ ನಾರ್ಮಲ್ ಟು ಇಟ್ಸ್ ಪ್ಲೇನ್ ಮೇಕ್ಸ್ ಎ 60° ಆ್ಯಂಗಲ್ ವಿತ್ ದ ಎಕ್ಸ್ ಆಕ್ಸಿಸ್. ಓಕೆ, ಸೊ ಇಲ್ಲಿ ನಮಗೇನು ತೊಗೊತೀರಾ, ಕನ್ಸಿಡರ್ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್, ಎಲೆಕ್ಟ್ರಿಕ್ ಫೀಲ್ಡ್ ಡೈರೆಕ್ಷನ್. ಸೊ ಎಲೆಕ್ಟ್ರಿಕ್ ಫೀಲ್ಡ್ ಡೈರೆಕ್ಷನಲ್ಲಿ ದಿಸ್ ಒನ್ ಈಸ್ ಡೈರೆಕ್ಷನ್ ಆಫ್ ಎಕ್ಸ್ ಆಕ್ಸಿಸ್, ಎಕ್ಸ್ ಆಕ್ಸಿಸ್ ಡೈರೆಕ್ಷನ್ ಇದೆ. ಸೊ ಅಲ್ಲಿಗೆ ಇದೇನಾಗಿರುತ್ತೆ, ವೈ ಆಕ್ಸಿಸ್ ಆ್ಯಂಡ್ ದಿಸ್ ಒನ್ ಈಸ್ ಝೆಡ್ ಆಕ್ಸಿಸ್. ವೈ ಆಕ್ಸಿಸ್ ಆ್ಯಂಡ್ ಝೆಡ್ ಆಕ್ಸಿಸ್ ಇದೆ ಅಂತಂದರೆ ನಮಗೆ ಫಸ್ಟ್ ಕ್ವಶನ್ ಏನಂತ ಹೇಳಿದಾನೆ, ವಾಟ್ ಇಸ್ ದ ಫ್ಲಕ್ಸ್ ಆಫ್ ದಿಸ್ ಫೀಲ್ಡ್ ಥ್ರೂ ಎ ಸ್ಕ್ವೇರ್ ಆಫ್ 10 cm ಆನ್ ಎ ಸೈಡ್ ಹೂಸ್ ಪ್ಲೇನ್ ಈಸ್ ಪ್ಯಾರಲಲ್ ಟು ದ ವೈ ಝಡ್ ಪ್ಲೇನ್. ದಿಸ್ ಈಸ್ ದ ಡೈರೆಕ್ಷನ್ ಆಫ್ ದಿಸ್ ಝೆಡ್ ಆಕ್ಸಿಸ್ ಆ್ಯಂಡ್ ದಿಸ್ ಒನ್ ಈಸ್ ವೈ ಆಕ್ಸಿಸ್. ಇವೆರಡಕ್ಕೆ ಪ್ಯಾರಲಲ್ ಆಗಿದೆ ಅಂತಂದರೆ ನಮಗೆ ಶೀಟ್ ಯಾವ ಥರ ಇದೆ, ಈ ಡೈರೆಕ್ಷನ್ಗಿದೆ. ಓಕೆ, ಈ ಪ್ಲೇನಲ್ಲಿದೆ, ಈ ಪ್ಲೇನಲ್ಲಿದೆ ಅಂತಂದರೆ ದ ಯೂನಿಟ್ ನಾರ್ಮಲ್ ವೆಕ್ಟಾರ್, ದ ಸರ್ಫೇಸ್ ನಾರ್ಮಲ್ ಏರಿಯಾ ವೆಕ್ಟಾರ್ ಈಸ್ ಇನ್ ದ ದಿಸ್ ಡೈರೆಕ್ಷನ್, ಮೀನ್ಸ್ ಅಲಾಂಗ್ ದ ಎಕ್ಸ್ ಆಕ್ಸಿಸ್. ಅಲಾಂಗ್ ದ ಎಕ್ಸ್ ಆಕ್ಸಿಸ್ ಇದೆ ಅಂತಂದರೆ ದಟ್ ಎಲೆಕ್ಟ್ರಿಕ್ ಫೀಲ್ಡ್ ಆ್ಯಂಡ್ ಯೂನಿಟ್ ವೆಕ್ಟರ್, ನಾರ್ಮಲ್ ಯೂನಿಟ್ ವೆಕ್ಟರ್ ಬೋತ್ ಆರ್ ಇಟ್ ಇಸ್ ಸೇಮ್ ಡೈರೆಕ್ಷನ್, ಆವಾಗ ನಮಗೆ ಥೀಟಾ ಈಸ್ ಈಕ್ವಲ್ ಟು ಏನು ಬರುತ್ತೆ, 0°. ಸೊ ಥೀಟಾ ಈಸ್ ಈಕ್ವಲ್ ಟು 0°. ಸೊ ಇಲ್ಲಿ ನಾವು ಫೈಂಡ್ ಔಟ್ ಮಾಡಬೇಕಾದೇನು, ವಾಟ್ ಇಸ್ ದ ಎಲೆಕ್ಟ್ರಿಕ್ ಫ್ಲಕ್ಸ್. ಸೊ ಎಲೆಕ್ಟ್ರಿಕ್ ಫ್ಲಕ್ಸ್ ಪೈ ಈಸ್ ಈಕ್ವಲ್ ಟು ಇ ಡಿ ಎಸ್ ಕಾಸ್ ಥೀಟಾ, ಇ ಡಿ ಎಸ್ ಕಾಸ್ ಥೀಟಾ. ಸೊ ಡಿ ಎಸ್ ನಮಗೇನು ತೊಗೊತೀರಾ, ಸೊ ಟೋಟಲ್ ಡಿಸ್ಟೆನ್ಸ್ ಎಲೆಕ್ಟ್ರಿಕ್ ಫೀಲ್ಡ್ ಎಷ್ಟು ಕೊಟ್ಟಿದ್ದಾನೆ, ಎಲೆಕ್ಟ್ರಿಕ್ ಫೀಲ್ಡ್ ಇ ಈಸ್ ಈಕ್ವಲ್ ಟು 30×10³. ಸೊ ನಾವು ಈ ಫ್ಲಕ್ಸ್ ಡೆಫಿನೇಷನ್ ಏನಂತ ಹೇಳುತ್ತೆ, ದ ನಂಬರ್ ಆಫ್ ಎಲೆಕ್ಟ್ರಿಕ್ ಫ್ಲಕ್ಸ್ ಪಾಸಿಂಗ್ ಥ್ರೂ ಆನ್ ದಿಸ್ ಏರಿಯಾ. ಸೊ ಈ ಏರಿಯಾನ ತೊಗೊತೀರಾ, ಡಿ ಎಸ್ ಮೀನ್ಸ್ ನಥಿಂಗ್ ಬಟ್ ಏರಿಯಾ. ಸೊ ಇಲ್ಲಿ ನಮಗೆ ಕೊಟ್ಟಿರೋದೇನು, ಸ್ಕ್ವೇರ್ ಆಫ್ ಸೈಡ್ ಈಸ್ 10 cm. ವಾಟ್ ಇಸ್ ದ ಏರಿಯಾ, ಡಿ ಎಸ್ ಈಸ್ ಈಕ್ವಲ್ ಟು ಎ ಸ್ಕ್ವೇರ್ ಅಂದರೆ ಸೈಡ್ ಹೋಲ್ ಸ್ಕ್ವೇರ್. ಸೊ ಅವಾಗ ನಮಗೇನು ಬರುತ್ತೆ, 100×10⁻⁴ ಮೀಟರ್ ಸ್ಕ್ವೇರ್.
ಓಕೆ. ಈಗ ಸಬ್ಸ್ಟಿಟ್ಯೂಷನ್ ಮಾಡಿ, ಥೀಟಾ ವ್ಯಾಲ್ಯೂ ಗೊತ್ತಿದೆ ಈಸ್ 0 degree, ಸೊ ಅಲ್ಲಿಗೆ ಪೈ ಈಸ್ ಈಕ್ವಲ್ ಟು 3 × 10³. ಸೊ 100 ಅಂತಂದರೆ 10² 10⁻⁴ ಕ್ಯಾನ್ಸಲ್ ಆದರೆ ಇಂಟು 10⁻², ಕಾಸ್ 0, ಕಾಸ್ 0 ಇಸ್ ನಥಿಂಗ್ ಬಟ್ ಇಸ್ ಈಕ್ವಲ್ ಟು 1. ಸೊ ಅಲ್ಲಿಗೆ ಪೈ ಈಸ್ ಈಕ್ವಲ್ ಟು ಏನಾಗುತ್ತೆ, 3 × 10⁻¹, ದಟ್ ಒನ್ ಇಸ್ ಈಕ್ವಲ್ ಟು 30. ವಾಟ್ ಇಸ್ ದ ಯೂನಿಟ್ ಆಫ್ ಎಲೆಕ್ಟ್ರಿಕ್ ಫ್ಲಕ್ಸ್? 30 ನ್ಯೂಟನ್ ಮೀಟರ್ ² ಪರ್ ಕೂಲಂ. 30 ನ್ಯೂಟನ್ ಮೀಟರ್ ² ಪರ್ ಕೂಲಂ. ಸೊ ನೆಕ್ಸ್ಟ್ ಕ್ವಶನ್ ಹೇಳಿದ್ರೆ, ವಾಟ್ ಇಸ್ ದ ಫ್ಲಕ್ಸ್ ಥ್ರೂ ದ ಸೇಮ್ ಸ್ಕ್ವೇರ್ ಇಫ್ ದ ನಾರ್ಮಲ್ ಆಫ್ ಇಟ್ಸ್ ಪ್ಲೇನ್ ಮೇಕ್ಸ್ ಎ 60 degree ಆ್ಯಂಗಲ್ ವಿತ್ ದ ಎಕ್ಸ್ ಆಕ್ಸಿಸ್. ಅಂದರೆ ಈ ನಾರ್ಮಲ್ ವೆಕ್ಟರ್ ಏನಿದೆ, ಈ ನಾರ್ಮಲ್ ವೆಕ್ಟರ್ ಏನಿದೆ, ಈ ಅಲಾಂಗ್ ದ ಎಕ್ಸ್ ಆಕ್ಸಿಸ್ಗೆ ಇಟ್ಸ್ ಅ ಚೇಂಜಸ್ ಇನ್ ದಿಸ್ ಡೈರೆಕ್ಷನ್, ಈ ಡೈರೆಕ್ಷನ್ ಮೂವ್ ಆಯಿತು, ಅವಾಗ ನಮಗೆ ಇದ್ರ ಮಧ್ಯೆ ಇರೋ ಆ್ಯಂಗಲ್ ಥೀಟಾ ಇಸ್ ಈಕ್ವಲ್ ಟು ಏನಾಗುತ್ತೆ, 60 degree. ಅಂದರೆ ಈ ನಾರ್ಮಲ್ ವೆಕ್ಟರ್ ನಾವು ಏನು ಮಾಡ್ತೀವಿ, ರೊಟೇಷನ್ ಮಾಡ್ತಾ ಹೋಗ್ತೀರಾ, ರೊಟೇಷನ್ ಮಾಡಿದಾಗ ಅಲಾಂಗ್ ದಿ ಎಕ್ಸ್ ಆಕ್ಸಿಸ್ ಡೈರೆಕ್ಷನ್ಗೆ ಎಷ್ಟು ಆ್ಯಂಗಲ್ ಇದೆ, ಪ್ಲೇನ್ ಮೇಕ್ಸ್ ಎ 60 degree ಆ್ಯಂಗಲ್ ವಿತ್ ದ ಎಕ್ಸ್ ಆಕ್ಸಿಸ್. ಅವಾಗ ಥೀಟಾ ಏನಾಯಿತು, 60 degree ಆಯಿತು. ಸೇಮ್ ಸಬ್ಸ್ಟಿಟ್ಯೂಷನ್ ಮಾಡಿ, ಪೈ ಇಸ್ ಈಕ್ವಲ್ ಟು 3 × 10⁻³ × 10⁻², ಕಾಸ್ ಆಫ್ 60 ಈಸ್ ಕಾಸ್ 60 ಈಸ್ 1/2. ಸೊ ಅಲ್ಲಿಗೆ ಪೈ ಈಸ್ ಈಕ್ವಲ್ ಟು ಏನಾಗುತ್ತೆ, 15 ನ್ಯೂಟನ್ ಮೀಟರ್ ² ಪರ್ ಕೂಲಂ. 15 ನ್ಯೂಟನ್ ಮೀಟರ್ ² ಪರ್ ಕೂಲಂ. ನೆಕ್ಸ್ಟ್ ಒನ್, ಕೇರ್ಫುಲ್ ಮೆಜರ್ಮೆಂಟ್ ಆಫ್ ದ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ದಿ ಸರ್ಫೇಸ್ ಆಫ್ ಬ್ಲಾಕ್ ಬಾಕ್ಸ್ ಇಂಡಿಕೇಟ್ಸ್ ದ ನೆಟ್ ವರ್ಕ್ ಔಟ್ವರ್ಡ್ ಫ್ಲಕ್ಸ್ ಥ್ರೂ ದ ಸರ್ಫೇಸ್ ಆಫ್ ದ ಬಾಕ್ಸ್ ಈಸ್ 8 × 10⁻³ ನ್ಯೂಟನ್ ಮೀಟರ್ ² ಪರ್ ಕೂಲಂ. ಸೊ ವಾಟ್ ಇಸ್ ದ ನೆಟ್ ಚಾರ್ಜ್ ಇನ್ಸೈಡ್ ದ ಬಾಕ್ಸ್? ಓಕೆ, ಫಸ್ಟ್ ಕ್ವಶನ್, ಎಷ್ಟು ಚಾರ್ಜ್ ಇದೆ ಇನ್ಸೈಡ್ ಬಾಕ್ಸಲ್ಲಿ, ಎಷ್ಟು ಚಾರ್ಜ್ ಇದೆ ಕ್ಯಾಲ್ಕುಲೇಟ್ ಮಾಡಬೇಕು. ಸೆಕೆಂಡ್ ಒನ್, ಇಫ್ ದ ನೆಟ್ ಔಟ್ವರ್ಡ್ ಫ್ಲಕ್ಸ್ ಥ್ರೂ ದ ಸರ್ಫೇಸ್ ಆಫ್ ದ ಬಾಕ್ಸ್ ವಾರ್ 0, ಕುಡ್ ಯು ಕನ್ಕ್ಲೂಡ್ ದಟ್ ದೇರ್ ವರ್ ನೋ ಚಾರ್ಜಸ್ ಇನ್ಸೈಡ್ ದ ಬಾಕ್ಸ್, ವೈ ಆರ್ ವೈ ನಾಟ್? ಓಕೆ, ಸೊ ಇಲ್ಲಿ ನಮಗೆ ಏನು ಕ್ವಶನ್ ಕೇಳಿದ್ದಾನೆ, ಒಂದು ಬಾಕ್ಸ್ ಇದೆ, ಒಂದು ಬಾಕ್ಸ್ ಕನ್ಸಿಡರ್ ಮಾಡ್ಕೊಂಡಿದ್ದೀರ, ಈ ಬಾಕ್ಸಲ್ಲಿ ನಮಗೇನಿದೆ ಟೋಟಲ್ ಎಲೆಕ್ಟ್ರಿಕ್ ಫ್ಲಕ್ಸ್, ಇದರಿಂದ ಟೋಟಲ್ ಎಲೆಕ್ಟ್ರಿಕ್ ಫ್ಲಕ್ಸ್ ಎಷ್ಟು ಬರ್ತಾ ಇದೆ, ಟೋಟಲ್ ಈ ಟೋಟಲ್ ಎಲೆಕ್ಟ್ರಿಕ್ ಫ್ಲಕ್ಸ್ ಈಸ್ 8 × 10³ ನ್ಯೂಟನ್ ಮೀಟರ್ ² ಪರ್ ಕೂಲಂ. ಇಷ್ಟು ಎಲೆಕ್ಟ್ರಿಕ್ ಫ್ಲಕ್ಸ್ ಬರ್ತಾ ಇದೆ ಅಂತಂದರೆ ಇಲ್ಲಿ ಎಷ್ಟು ಚಾರ್ಜ್ ಪಾರ್ಟಿಕಲ್ ಇದೆ ಇನ್ಸೈಡ್ ದಿಸ್ ಬಾಕ್ಸ್, ಈ ಬಾಕ್ಸ್ ಒಳಗೆ ನಮಗೆ ಎಷ್ಟು ಚಾರ್ಜ್ ಪಾರ್ಟಿಕಲ್ ಇದೆ ಅಂತಂದು ಫೈಂಡ್ ಔಟ್ ಮಾಡಬೇಕು. ಓಕೆ, ಅಕಾರ್ಡಿಂಗ್ ಟು ಗಾಸ್ ಲಾ, ಪೈ ಈಸ್ ಈಕ್ವಲ್ ಟು ಟೋಟಲ್ ಎಲೆಕ್ಟ್ರಿಕ್ ಫ್ಲಕ್ಸ್ ಆಫ್ ದ ಸರ್ಫೇಸ್ ಎನ್ಕ್ಲೋಸ್ಡ್ ಬೈ ದ ಸರ್ಫೇಸ್ ಈಸ್ ಈಕ್ವಲ್ ಟು ಏನಾಗಿರುತ್ತೆ, ನೆಟ್ ಚಾರ್ಜ್ ಬೈ ದ 1/ε₀ ಟೈಮ್ಸ್ ಆಫ್ ನೆಟ್ ಚಾರ್ಜ್ ಎನ್ಕ್ಲೋಸ್ಡ್ ಬೈ ದ ಸರ್ಫೇಸ್ ಅಂತ ಹೇಳ್ತೀವಿ. ಓಕೆ, ಸೊ ಅಲ್ಲಿಗೆ ಪೈ ಈಸ್ ಈಕ್ವಲ್ ಟು Q/ε₀. ನಮಗೆ ಪೈ ವ್ಯಾಲ್ಯೂ ಗೊತ್ತು, ε₀ ಈಸ್ ಕಾನ್ಸ್ಟೆಂಟ್, ಅದರ ವ್ಯಾಲ್ಯೂ ಗೊತ್ತಿದೆ. ನೀವೀಗ ಫೈಂಡ್ ಔಟ್ ಮಾಡಬೇಕಾದ್ರೇನು, ವಾಟ್ ಇಸ್ ದ ನೆಟ್ ಚಾರ್ಜ್ ಇನ್ಸೈಡ್ ದ ಬಾಕ್ಸ್? ಸೊ ಕ್ಯೂ ಈಸ್ ಈಕ್ವಲ್ ಟು π × ε₀. ಸೊ ಕ್ಯೂ ಈಸ್ ಈಕ್ವಲ್ ಟು ಪೈ ಎಷ್ಟಿದೆ, 8 × 10³, ε₀ ವ್ಯಾಲ್ಯೂ 8.854 × 10⁻¹². 8.854 × 10⁻¹². ಸೊ ಇಲ್ಲಿ ಗೆಟ್ ಇನ್ ದ ಈಕ್ವೇಷನ್ ನಿಮಗೆ ಎಷ್ಟು ಬರ್ತದೆ ವ್ಯಾಲ್ಯೂ, ಸಬ್ಸ್ಟಿಟ್ಯೂಷನ್ ಮಾಡಿದ್ರೆ ಇಲ್ಲಿ ಗೆಟ್ ಇನ್ ದ ಈಕ್ವೇಷನ್, ಕ್ಯೂ ಈಸ್ ಈಕ್ವಲ್ ಟು 7.08 × 10⁻¹² ಕೂಲಂ. ಓಕೆ, 7.08 ಯಾವ ಟು ಕನ್ವರ್ಟೆಡ್, ಕ್ಯೂ ಈಸ್ ಈಕ್ವಲ್ ಟು 0.07 × 10⁻¹ಕೂಲಂ. ಇಟ್ ಈಸ್ ರೆಪ್ರೆಸೆಂಟೆಡ್ ಬೈ 0.07 µC. 0.07 µC. ದಿಸ್ ಈಸ್ ದ ಟೋಟಲ್ ನೆಟ್ ಚಾರ್ಜ್ ಪಾರ್ಟಿಕಲ್ ಇನ್ಸೈಡ್ ದ ಕಂಡಕ್ಟರ್ ವೆನ್, ಯಾವಾಗ ಅಂತಂದರೆ ಆಫ್ ದ ಫ್ಲಕ್ಸ್ 8 × 10³ ನ್ಯೂಟನ್ ಮೀಟರ್ ² ಪರ್ ಇದ್ದಾಗ ಬಾಕ್ಸ್ ಒಳಗಿರೋ ಚಾರ್ಜ್ ಪಾರ್ಟಿಕಲ್ ಎಷ್ಟು, 0.07 µC. ಸೊ ನೆಕ್ಸ್ಟ್ ಕ್ವಶನ್ ಏನಂತ ಹೇಳಿದಾನೆ, ಇನ್ ದ ಕೇಸ್ ಏನಾದರೂ ನೆಟ್ ಔಟ್ವರ್ಡ್ ಫ್ಲಕ್ಸ್ ಈಸ್ ಆಫ್ ದ ಸರ್ಫೇಸ್ 0 ಆಗಿದ್ದರೆ ಅದರೊಳಗಿರೋ ಚಾರ್ಜ್ ಪಾರ್ಟಿಕಲ್ ಏನಾಗಿದೆ? ಓಕೆ, ಅದರೊಳಗಿರೋ ಚಾರ್ಜ್ ಪಾರ್ಟಿಕಲ್ ಏನಾಗಿರುತ್ತೆ? ಸೊ ಇಲ್ಲಿ ಎಲೆಕ್ಟ್ರಿಕ್ ಫ್ಲಕ್ಸ್ ಇಟ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನ್ ಆನ್ ದ ಚಾರ್ಜ್ ಪಾರ್ಟಿಕಲ್. ಎಲೆಕ್ಟ್ರಿಕ್ ಫ್ಲಕ್ಸ್ ಡೈರೆಕ್ಟ್ಲಿ ಪ್ರಪೋರ್ಷನಾಲಿಟಿ ಯಾವುದ್ರ ಮೇಲೆ ಆಗಿದೆ, ಚಾರ್ಜ್ ಪಾರ್ಟಿಕಲ್ ಮೇಲೆ ಡಿಪೆಂಡ್ ಆಗಿದೆ. ಸೊ ಪೈ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಕ್ಯೂ. ಸೊ ಇಲ್ಲಿ ನಮಗೇನಂತಿದ್ದಾರೆ, ನೆಟ್ ಫ್ಲಕ್ಸ್ ಈಸ್ 0 ಮೀನ್ಸ್ ಪೈ ಈಸ್ ಈಕ್ವಲ್ ಟು 0 ಆಗಿದೆ ಅಂತಂದರೆ ದೇರ್ ಇಸ್ ನೋ ಚಾರ್ಜ್ ಪಾರ್ಟಿಕಲ್ ಇನ್ಸೈಡ್ ದ
ಬಾಕ್ಸ್ ಅಥವಾ ಇನ್ಸೈಡ್ ಎನಿ ಕಂಡಕ್ಟರ್ ಬಾಕ್ಸ್. ಸೊ ಅಲ್ಲಿಗೆ ಚಾರ್ಜ್ ಪಾರ್ಟಿಕಲ್ ಇಲ್ಲ. ರೀಸನ್ ಏನಾಗಿರ್ಬೋದು, ವೈ ಆರ್ ವೈ ನಾಟ್, ಏನಕ್ಕಿರ್ಬೋದು ಅಥವಾ ಏನಕ್ಕಿಲ್ಲ ಅಂತ ನಾವೇನಾದರೂ ಕೇಳಿದ್ರೆ ಅಲ್ಲಿ ಈ ಬಾಕ್ಸ್ ಅನ್ನೋದು ಏನು ಕನ್ಸಿಡರ್ ಮಾಡ್ತೀರಾ, ಈ ಬಾಕ್ಸ್ ಒಳಗೆ ಚಾರ್ಜ್ ಪಾರ್ಟಿಕಲ್ ಇದೆ ಬಟ್ ಎಲೆಕ್ಟ್ರಿಕ್ ಫ್ಲಕ್ಸ್ ಈ ಜೀರೋ ಆಗ್ತಿದೆ ಅಂತ ಅಂದರೆ ದಟ್ ಬಾಕ್ಸ್ ಈಸ್ ಕಂಟೈನಿಂಗ್ ನಂಬರ್ ಆಫ್ ಪಾಸಿಟಿವ್ ಚಾರ್ಜ್ ಪಾರ್ಟಿಕಲ್ ಈಸ್ ಈಕ್ವಲ್ ಟು ನಂಬರ್ ಆಫ್ ನೆಗೆಟಿವ್ ಚಾರ್ಜ್ ಪಾರ್ಟಿಕಲ್. ಸೊ ಎಷ್ಟು ಪಾಸಿಟಿವ್ ಚಾರ್ಜ್ ಪಾರ್ಟಿಕಲ್ ಇದೆ ಅಷ್ಟೇ ನೆಗೆಟಿವ್ ಚಾರ್ಜ್ ಪಾರ್ಟಿಕಲ್ ಇರೋದ್ರಿಂದ ಏನಾಯಿತು, ದ ಟೋಟಲ್ ನೆಟ್ ಚಾರ್ಜ್ ಏನಾಗುತ್ತೆ, ಜೀರೋ ಆಗುತ್ತೆ. ಸೊ ಚಾರ್ಜ್ ಈಸ್ ಜೀರೋ ಆಯಿತು ಅಂತಂದರೆ ಎಲೆಕ್ಟ್ರಿಕ್ ಫ್ಲಕ್ಸ್ ಈಸ್ ಜೀರೋ. ಓಕೆ, ದಿಸ್ ದ ರೀಸನ್ ಆಫ್ ದ ಸೆಕೆಂಡ್ ಕ್ವಶನ್. ಆ್ಯಂಡ್ ನೆಕ್ಸ್ಟ್ ಒನ್, ಆ್ಯನ್ ಇನ್ಫಿನೈಟ್ ಲೈನ್ ಚಾರ್ಜ್ ಪ್ರೊಡ್ಯೂಸ್ ಎ ಫೀಲ್ಡ್ ಆಫ್ 9×10⁴ ನ್ಯೂಟನ್ ಪರ್ ಕೂಲಂ ಅಟ್ ಎ ಡಿಸ್ಟೆನ್ಸ್ ಆಫ್ 2 cm. ಕ್ಯಾಲ್ಕುಲೇಟ್ ದ ಲೀನಿಯರ್ ಚಾರ್ಜ್ ಡೆನ್ಸಿಟಿ. ಕ್ಯಾಲ್ಕುಲೇಟ್ ದ ಲೀನಿಯರ್ ಚಾರ್ಜ್ ಡೆನ್ಸಿಟಿ. ಸೊ ಈಗ ನಮಗೇನು ತೊಗೊಂಡಿದ್ದಾರೆ, ಕನ್ಸಿಡರ್ ಎ ಇನ್ಫಿನೈಟ್ ಲೈನ್ ವೈರ್. ಒಂದು ವೈರ್ನ ಕನ್ಸಿಡರ್ ಮಾಡ್ಕೊಂಡಿದ್ದೀವಿ. ಆ ವೈರಲ್ಲಿ ಬರ್ತಾ ಇರೋ ಎಲೆಕ್ಟ್ರಿಕ್ ಫೀಲ್ಡ್ ಎಷ್ಟು, ಎಲೆಕ್ಟ್ರಿಕ್ ಫೀಲ್ಡ್ ದಿಸ್ ಒನ್ ಈಸ್ ದ ಲೈನ್ ಆಫ್ ದ ಕಂಡಕ್ಟರ್ ಎಲೆಕ್ಟ್ರಿಕ್ ಫೀಲ್ಡ್ ಇ ಈಸ್ ಈಕ್ವಲ್ ಟು 9×10⁴ ನ್ಯೂಟನ್ ಪರ್ ಕೂಲಂ. ಓಕೆ, ಸೊ ಯಾವುದೋ ಒಂದು ಪಾಯಿಂಟ್ ಪಿನ ಕನ್ಸಿಡರ್ ಮಾಡ್ಕೊತೀರ. ದಿಸ್ ವಾಸ್ ದ ಪಾಯಿಂಟ್ ಪಿ. ಈ ಪಾಯಿಂಟಿಂದ ಈ ಪಾಯಿಂಟ್ಗಿರೋ ಡಿಸ್ಟೆನ್ಸ್ ಎಷ್ಟು, 2 cm. ಸೊ 2 cm ಆದರೆ ಇಲ್ಲಿ ನಮಗೇನಾಗ್ತಿದೆ, ಲೀನಿಯರ್ ಚಾರ್ಜ್ ಡಿಸ್ಟ್ರಿಬ್ಯೂಷನ್ ಆಗ್ತಾ ಇದೆ. ಸೊ ಅದನ್ನೇ ನಾವು ಫೈಂಡ್ ಔಟ್ ಮಾಡಬೇಕು. ಲೀನಿಯರ್, ವಾಟ್ ಇಸ್ ದ ಲೀನಿಯರ್ ಚಾರ್ಜ್ ಡಿಸ್ಟ್ರಿಬ್ಯೂಷನ್, ಈ ಗೊತ್ತಿದೆ ನಿಮಗೆ. ನೆಕ್ಸ್ಟ್ ಡಿಸ್ಟೆನ್ಸ್ ಆರ್ ಗೊತ್ತಿದೆ. ಯು ಹ್ಯಾವ್ ಟು ಫೈಂಡ್ ದ ಲ್ಯಾಮ್ಡಾ. ವಾಟ್ ಇಸ್ ದ ಲ್ಯಾಮ್ಡಾ ವ್ಯಾಲ್ಯೂ? ಸೊ ಎಲೆಕ್ಟ್ರಿಕ್ ಫೀಲ್ಡ್ ಬೈ ಯೂಸಿಂಗ್ ದ ಗಾಸ್ ಲಾ, ಎಲೆಕ್ಟ್ರಿಕ್ ಫೀಲ್ಡ್ ಆಫ್ ದ ಚಾರ್ಜ್ಡ್ ಕಂಡಕ್ಟರ್ ವೈರ್ ಈಸ್ ಈಕ್ವಲ್ ಟು ಲ್ಯಾಮ್ಡಾ ಡಿವೈಡೆಡ್ ಬೈ 2π0 × r. ಲ್ಯಾಮ್ಡಾ ಡಿವೈಡೆಡ್ ಬೈ 2π0 × r. ಆ್ಯಂಡ್ ಆಲ್ಸೋ ಇಟ್ ಈಸ್ ರಿಟರ್ನ್ ಆ್ಯಸ್, ಇನ್ನೊಂದು ಫಾರ್ಮುಲಾ ಹೇಳಿದ್ನಲ್ವಾ, 2π2λ/4π0 × r. ಓಕೆ, ಸೊ ಅವಾಗ ಯು ಹ್ಯಾವ್ ಟು ಫೈಂಡ್ ಲ್ಯಾಮ್ಡಾ ಬೇಕು. ದಟ್ ಲ್ಯಾಮ್ಡಾ ಈಸ್ ಈಕ್ವಲ್ ಟು ಏನಾಗುತ್ತೆ, ಲ್ಯಾಮ್ಡಾ ಈಸ್ ಈಕ್ವಲ್ ಟು ಇ 4π0 r ಡಿವೈಡೆಡ್ ಬೈ 2. ಇ 4π0 ಡಿವೈಡ್ ಬೈ 2. 1/4π0 ಅಂದರೆ ವ್ಯಾಲ್ಯೂ ಎಷ್ಟು, 9×1/4π0 ಅಥವಾ ಇಸ್ ಈಕ್ವಲ್ ಟು 9×10⁹. ಸೊ ಅಲ್ಲಿಗೆ 4π0 ವ್ಯಾಲ್ಯೂ ಏನಾಗಿರುತ್ತೆ, 1/9×10⁹ ಆಗುತ್ತೆ. ಸೊ ಅಲ್ಲಿಗೆ ಲ್ಯಾಮ್ಡಾ ಇಸ್ ಈಕ್ವಲ್ ಟು ಈ ವ್ಯಾಲ್ಯೂ ಎಷ್ಟು, 9×10⁴. 4π0 ವ್ಯಾಲ್ಯೂ ಎಷ್ಟು, 9×10⁹ ಅಂದರೆ ರೆಸಿಪ್ರೋಕಲ್. 4π0 ಮೇಲೆ ಹೋದರೆ ಇಲ್ಲಿ ನಮಗೆ 1/9×10⁹ ಆಗುತ್ತೆ. ನೆಕ್ಸ್ಟು ಆರ್ ವ್ಯಾಲ್ಯೂ, ದಟ್ ಸಪ್ರೇಷನ್ ಎಷ್ಟಿದೆ, 2×10⁻², ಡಿವೈಡೆಡ್ ಬೈ 2. ಸೊ 2 and 2 ಗೆಟ್ ಕ್ಯಾನ್ಸಲ್, 9 and 9 ಗೆಟ್ ಕ್ಯಾನ್ಸಲ್. ಸೊ ಟೋಟಲ್ ಲ್ಯಾಮ್ಡಾ ಇಸ್ ಈಕ್ವಲ್ ಟು 10⁻²/10⁹. ಸೊ ಲ್ಯಾಮ್ಡಾ ಇಸ್ ಈಕ್ವಲ್ ಟು ನಮಗೆ ವ್ಯಾಲ್ಯೂ ಏನು ಬರ್ತದೆ, 10⁻². ದಟ್ ಲ್ಯಾಮ್ಡಾ ಇಸ್ ಈಕ್ವಲ್ ಟು 10⁻². ಆ್ಯಂಡ್ ಆಲ್ಸೋ ಇಟ್ ಈಸ್ ರೆಪ್ರೆಸೆಂಟೆಡ್ ಬೈ 10 µC/m. 10 µC/m ಇಸ್ ದ ಲೀನಿಯರ್ ಚಾರ್ಜ್ ಡಿಸ್ಟ್ರಿಬ್ಯೂಷನ್. ಆ್ಯಂಡ್ ನೆಕ್ಸ್ಟ್ ಒನ್, ಎ ಪಾಯಿಂಟ್ ಚಾರ್ಜ್ ಆಫ್ 2 µC ಈಸ್ ಅಟ್ ದ ಸೆಂಟರ್ ಆಫ್ ದ ಕ್ಯೂಬಿಕ್ ಗಾಸಿಯನ್ ಸರ್ಫೇಸ್ 9 cm ಆಫ್ ದ ಎಡ್ಜ್. ಆನ್ ದ ಎಡ್ಜ್ ವಾಟ್ ಇಸ್ ದ ನೆಟ್ ಫ್ಲಕ್ಸ್ ಥ್ರೂ ದ ಸರ್ಫೇಸ್? ಸೊ ಇಲ್ಲಿ ನಮಗೆ ಏನು ಕೊಟ್ಟಿದ್ದಾನೆ, ಕ್ಯೂಬಿಕ್ ಸರ್ಫೇಸ್. ಓಕೆ, ಕ್ಯೂಬಿಕ್ ಸರ್ಫೇಸ್ ಅಂತ ನಾವು ಕನ್ಸಿಡರ್ ಮಾಡಿದಾಗ ಟೋಟಲ್ ವಾಟ್ ಇಸ್ ದ ಟೋಟಲ್ ನೆಟ್ ಫ್ಲಕ್ಸ್? ಈಗ ಫಾರ್ ಎಕ್ಸಾಂಪಲ್ ಕ್ಯೂಬಿಕ್ ಸರ್ಫೇಸ್ ಅಂತಂದ್ರೆ ನಾವೇನು ತೊಗೊತೀರಾ, ಸ್ಕ್ವೇರ್ ಕ್ಯೂಬಿಕ್ ಸರ್ಫೇಸ್, ದಿಸ್ ಒನ್ ಇಸ್ ದ ಕ್ಯೂ. ಇದರಲ್ಲಿ ನಮಗೆ ಪಾಯಿಂಟ್ ಚಾರ್ಜ್, ಒಂದು ಪಾಯಿಂಟ್ ಚಾರ್ಜು ಎಷ್ಟಿದೆ, ಕ್ಯೂ ಇಸ್ ಈಕ್ವಲ್ ಟು 2×10⁻⁶ coulomb. 2×10⁻⁶ coulomb ಆಫ್ ದ ಸೈಡ್, ಈ ಸೈಡ್ ಆಫ್ ದ ಕ್ಯೂಬ್ ಏನಿದೆ, 9×10⁻²m. 9×10⁻²m. ಸೊ ಇದರಿಂದ ನಮಗೇನಾಗ್ತದೆ, ಚಾರ್ಜ್ ಪಾರ್ಟಿಕಲ್ ಇಟ್ ಈಸ್ ಡಿಸ್ಟ್ರಿಬ್ಯೂಟೆಡ್ ಇನ್ ಆಲ್ ದ ಡೈರೆಕ್ಷನ್. ಸೊ ಈ ಪರ್ಟಿಕ್ಯುಲರ್ ಎಲ್ಲ ಏರಿಯಾದಲ್ಲೂ ಮೂವ್ ಆಗ್ತಿದೆ ಅಂತಂದರೆ ಟೋಟಲ್ ಎಲೆಕ್ಟ್ರಿಕ್ ಫ್ಲಕ್ಸ್ ಎಷ್ಟು? ವಾಟ್ ಇಸ್ ದ ಟೋಟಲ್ ಎಲೆಕ್ಟ್ರಿಕ್ ಫ್ಲಕ್ಸ್? ಸೊ ಅವಾಗ ನಮಗೆ ಬೈ ಯೂಸಿಂಗ್ ಗಾಸ್ ಲಾ, ಪೈ ಇಸ್ ಈಕ್ವಲ್ ಟು ಕ್ಯೂ ಡಿವೈಡೆಡ್ ಬೈ ε₀. ಸೊ ಪೈ ಇಸ್ ಈಕ್ವಲ್ ಟು ಕ್ಯೂ ಎಷ್ಟಿದೆ, 2×10⁻⁶ ಡಿವೈಡೆಡ್ ಬೈ ε₀ ವ್ಯಾಲ್ಯೂ 8.854×10⁻¹೨. 8.854×10⁻¹೨. ಇಲ್ಲಿ ಗೆಟಿಂಗ್ ದ
electric flux. Phi is equal to 2.26 into 10 power 5 Newton meter square per coulomb. Newton meter square per coulomb. ಇದು ನೆಗ್ಲೆಕ್ಟ್ ಮಾಡ್ಕೊಂಬಿಡಿ, ನಿಮಗೆ ಇಲ್ಲಿ ಸುಮ್ಮನೆ ಕನ್ಫ್ಯೂಷನ್ ಮಾಡೋದಕ್ಕೋಸ್ಕರ ಡಿಸ್ಟೆನ್ಸ್ ಕೊಟ್ಟಿದ್ದಾನೆ. ಅಲ್ಲಿ ಕೇಳಿರೋದೇನು, ವಾಟ್ ಇಸ್ ದ ನೆಟ್ ಫ್ಲಕ್ಸ್ ಥ್ರೂ ದ ಸರ್ಫೇಸ್. ಇದು ಎಂಟೈರ್ ಕ್ಯೂಬಿಕ್ ಸರ್ಫೇಸಲ್ಲಿ ಎಷ್ಟು ಎಲೆಕ್ಟ್ರಿಕ್ ಫ್ಲಕ್ಸ್ ಅಂತ ತೊಗೊಂಡಾಗ ಡೈರೆಕ್ಟ್ ಈ ಫಾರ್ಮುಲಾ ಅಪ್ಲೈ ಮಾಡಿ ತಗೋದು. ಓಕೆ, ದ ನೆಕ್ಸ್ಟ್ ಒನ್, ಎ ಪಾಯಿಂಟ್ ಚಾರ್ಜ್ ಪ್ಲಸ್ 10 ಮೈಕ್ರೋ ಕೂಲಂ ಈಸ್ ಅಟ್ ಎ ಡಿಸ್ಟೆನ್ಸ್ 5 ಸೆಂಟಿಮೀಟರ್ ಡೈರೆಕ್ಟ್ಲಿ ಅಬೌವ್ ದ ಸೆಂಟರ್ ಆಫ್ ದ ಸ್ಕ್ವೇರ್ ಆಫ್ ಸೈಡ್ 10 ಸೆಂಟಿಮೀಟರ್ ಆಸ್ ಶೋನ್ ಇನ್ ದ ಫಿಗರ್. What is the magnitude of the electric flux through the square? Hint, think of the square as a one face of the cube with the edge 10 cm. Okay, so idakke naavu innondu cube na draw madidre, cube consider maadkonde enandru naavu draw madidre, this the cube, right? Iduna naavu cube agutte, this the cube. So ee cube alli naavu en tagontira, this the one of the edge, idu ondu ondu top of the edge nu tagontivi. Ee top of the edge alli ಒಂದು ಪಾಯಿಂಟ್ ಪಿನ ಕನ್ಸಿಡರ್ ಮಾಡ್ಕೊಂಡು ಎಷ್ಟು ಡಿಸ್ಟೆನ್ಸಲ್ಲಿ 5 cm ಫ್ರಮ್ ದ ಸರ್ಫೇಸ್. ಓಕೆ, 5 cm ಫ್ರಮ್ ದ ಸರ್ಫೇಸ್, ಅದ್ರದ್ದು ಎಡ್ಜ್ ಡಿಸ್ಟೆನ್ಸ್ ಎಷ್ಟಿದೆ 10 cm. ಓಕೆ, ಎಡ್ಜು ಲೆಂತ್ ಎಷ್ಟಿದೆ 10 cm ಇದೆ. ಸೊ ಅವ್ನು ಕೇಳಿರೋದೇನು, 10 μC 5 cm ಡಿಸ್ಟೆನ್ಸಲ್ಲಿ ಇದೆ, ಸೊ ಅಲ್ಲಿಂದ ಎಲೆಕ್ಟ್ರಿಕ್ ಫೀಲ್ಡ್ ಮೂವ್ ಆಗ್ತಾ ಇದೆ ಅಂತಂದರೆ, ವಾಟ್ ಇಸ್ ದ ಮ್ಯಾಗ್ನಿಟ್ಯೂಡ್ ಆಫ್ ಎಲೆಕ್ಟ್ರಿಕ್ ಫ್ಲಕ್ಸ್ ಥ್ರೂ ದ ಸ್ಕ್ವೇರ್. ಅಂದರೆ ಈ ಒಂದು ಸ್ಕ್ವೇರಲ್ಲಿ ವಾಟ್ ಇಸ್ ದ ಎಲೆಕ್ಟ್ರಿಕ್ ಫ್ಲಕ್ಸ್, ಈ ಒಂದು ಸ್ಕ್ವೇರಲ್ಲಿ ವಾಟಿಸ್ ಅ ಎಲೆಕ್ಟ್ರಿಕ್ ಫ್ಲಕ್ಸ್. ಓಕೆ, ಸೊ ಈಗ ಸೊ ಈ ಕ್ಯೂಬ್ನ ಕನ್ಸಿಡರ್ ಮಾಡ್ಕೊತೀರಾ, ಈ ಕ್ಯೂಬಲ್ಲಿ ವಾಟಿಸ್ ದ ಟೋಟಲ್ ಫೇಸಸ್, ಎಷ್ಟು ಫೇಸ್ ಇದೆ? ದಿಸ್ ಒನ್ ಈಸ್ 1, 2, 3, 4, 5 and then ಬಾಟಮ್ 6. ಟೋಟಲ್ 6 ಫೇಸ್ ಇದೆ. ಓಕೆ, ಬೈ ಯೂಸಿಂಗ್ ಗಾಸ್ ಲಾ ಎಲೆಕ್ಟ್ರಿಕ್ ಫ್ಲಕ್ಸ್ ಆಫ್ ದ ಎಂಟೈರ್ ಸರ್ಫೇಸ್ ನಾವೇನು ತೊಗೊತೀವಿ, ಪೈ ಈಸ್ ಈಕ್ವಲ್ ಟು ಕ್ಯೂ ಡಿವೈಡೆಡ್ ಬೈ ಎಪ್ಸಿಲಾನ್ ನಾಟ್. ಪೈ ಈಸ್ ಈಕ್ವಲ್ ಟು ಕ್ಯೂ ಡಿವೈಡೆಡ್ ಬೈ ಎಪ್ಸಿಲಾನ್ ನಾಟ್. ಸೊ ಅಲ್ಲಿಗೆ ನಮಗೆ ಬೇಕಾದ್ರೇನು, ಇದು ಒಂದೇ ಒಂದು ಸರ್ಫೇಸಲ್ಲಿ ಬೇಕು. ಟೋಟಲ್ ಎಲೆಕ್ಟ್ರಿಕ್ ಫ್ಲಕ್ಸ್ ಡಿವೈಡೆಡ್ ಬೈ ಎಷ್ಟು ಫೇಸಸ್ ಇದೆ, 6 ಫೇಸ್ ಇದೆ. ಆವಾಗ ನಮಗೆ ಪೈ ಅಟ್ ದಿ ಸ್ಕ್ವೇರ್ ಏನಾಗುತ್ತೆ, 1/6 ಇಂಟು ಕ್ಯೂ ಡಿವೈಡೆಡ್ ಬೈ ಎಪ್ಸಿಲಾನ್ ನಾಟ್. ರೀಸನ್ ಏನಂತಂದರೆ, ದ ಸ್ಕ್ವೇರ್ ಕೆನ್ ಬಿ ಕನ್ಸಿಡರ್ ಆ್ಯಸ್ ಒನ್ ಫೇಸ್ ಆಫ್ ದ ಕ್ಯೂಬ್ ಆಫ್ ಎ 10 cm ನಾವು ಕನ್ಸಿಡರ್ ಮಾಡಿಕೊಂಡ್ರೆ, ನಾವು ಸ್ಕ್ವೇರಲ್ಲಿ ಒನ್ ಸೈಡ್ 10 cm ಅಂತ ಕನ್ಸಿಡರ್ ಮಾಡಿಕೊಂಡ್ರೆ, ವಿಚ್ ಇಸ್ ಸೆಂಟರ್ ವೇರ್ ದ ಚಾರ್ಜ್ ಕ್ಯೂ ಈಸ್ ಪ್ಲೇಸ್ಡ್. ಚಾರ್ಜ್ ಕ್ಯೂ ಎಲ್ಲಿ ಪ್ಲೇಸ್ ಆಗಿದೆ, ಈ ಸೆಂಟರಲ್ಲಿ ಪ್ಲೇಸ್ ಆಗಿರುತ್ತೆ. ಸೊ ಅಕಾರ್ಡಿಂಗ್ ಟು ಗಾಸಿಯಮ್ ಥಿಯರಮ್, ಕ್ಯೂಬಲ್ಲಿ ನಮಗೆ ಎಲೆಕ್ಟ್ರಿಕ್ ಫ್ಲಕ್ಸ್ ಏನಾಗಿರುತ್ತೆ, ಈ ಫೇಸಲ್ಲಿ ಎಷ್ಟು ಬರ್ತದೆ ಫ್ಲಕ್ಸು, ಈ ಫೇಸಲ್ಲಿ ಎಷ್ಟು ಬರ್ತದೆ, ಇಲ್ಲಿ ಎಷ್ಟು ಬರ್ತದೆ, ಡೌನಲ್ಲಿ ಎಷ್ಟು ಬರ್ತದೆ, ಪ್ರತಿಯೊಂದನ್ನು ಆ್ಯಡ್ ಮಾಡಿ ಟೋಟಲ್ ಎಲೆಕ್ಟ್ರಿಕ್ ಫ್ಲಕ್ಸ್ ಅಂತ ಹೇಳ್ತೀವಿ. ಅಂದರೆ 6 ಫೇಸಲ್ಲೂ ಹೋಗ್ತಾ ಇರೋದನ್ನ ನಾವು ಎಲೆಕ್ಟ್ರಿಕ್ ಫ್ಲಕ್ಸ್ ಅಂತ ಕರಿತೀವಿ. ಓಕೆ, ಸೊ ಈಗ ನಮಗೆ ಬೇಕಾದೇನು, ಒಂದೇ ಒಂದು ಸರ್ಫೇಸ್ ಇಲ್ಲದ್ರಿಂದ ಯು ಹ್ಯಾವ್ ಟು ಕ್ಯಾಲ್ಕುಲೇಟ್ ಡಿವೈಡ್ ಬೈ 1/6. ಸೊ ಅಲ್ಲಿಗೆ ಪೈ ಈಸ್ ಈಕ್ವಲ್ ಟು 1/6 ಇಂಟು ಕ್ಯೂ ಏನಿದೆ, 10 × 10⁻⁶ ಡಿವೈಡ್ ಬೈ ಎಕ್ಸ್ಎಲ್ ನಾಟ್ ಈಸ್ 8.854 × 10⁻¹². 8.854 × 10⁻¹². ಸೊ ದಟ್ ಫ್ಲಕ್ಸ್ ಆಫ್ ಎನಿ ಒನ್ ಆಫ್ ದ ಸೈಡ್ ಪೈ ಈಸ್ ಈಕ್ವಲ್ ಟು 1.88 × 10⁵ ನ್ಯೂಟನ್ ಮೀಟರ್ ಸ್ಕ್ವೇರ್ ಪರ್ ಕೂಲಂ. ಓಕೆ, ಸೊ ಇಷ್ಟು ಪ್ರಾಬ್ಲಮ್ಸ್. ಸೊ ಈಗ ನೆಕ್ಸ್ಟು ನೀವೇನು ಮಾಡಿ ಇದೇ ಥರ ಪ್ರಾಬ್ಲಮ್ಸ್ ವರ್ಕ್ ಮಾಡಬೇಕು ಅಂತಂದರೆ, ಯು ಹ್ಯಾವ್ ಟು ಚೇಂಜ್ ದ ವ್ಯಾಲ್ಯೂಸ್. ಈ ಥರ ವ್ಯಾಲ್ಯೂಸ್ನ ನಾವು ಚೇಂಜ್ ಮಾಡ್ಕೊಳ್ಳಿ. 10 cm 10 μC ಬದಲು 20 μC ಅಂತ ಹಾಕೊಳ್ಳಿ, ಡಿಸ್ಟೆನ್ಸ್ 10 cm ಬದಲು 20 cm. ಈ ಥರ ನಾವೇನು ಈಗ 11 ಪ್ರಾಬ್ಲಮ್ಸ್ ಏನು ಮಾಡ್ಸಿದ್ದೀನಿ, ಅದೇ ಪ್ರಾಬ್ಲಮ್ಸಲ್ಲಿ ವ್ಯಾಲ್ಯೂಸ್ನ ನೀವು ಚೇಂಜ್ ಮಾಡ್ತಾ ಹೋಗ್ಬಿಟ್ಟು ವರ್ಕ್ ಮಾಡ್ತಾ ಹೋಗಿ, ಸಿಮಿಲರ್ ಪ್ರಾಬ್ಲಮ್ ಬರುತ್ತೆ. ಬಟ್ ಇದೇ ಪ್ರಾಬ್ಲಮ್ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ, ವ್ಯಾಲ್ಯೂಸ್ ಚೇಂಜ್ ಮಾಡಿಬಿಟ್ಟು ಸೇಮ್ ಮೆಥಡ್ ಪ್ರಾಬ್ಲಮ್ಸ್ ಕೊಡ್ತಾರೆ. ಸೊ ಅದಕ್ಕೆ ನೀವು ಡಿಫ್ರೆಂಟ್ ವ್ಯಾಲ್ಯೂಸ್ನ ಹಾಕ್ಕೊಂಡು ಕ್ಯಾಲ್ಕುಲೇಟ್ ಮಾಡಿ ವರ್ಕೌಟ್ ಮಾಡಿ ನಿಮ್ಮ ಎಕ್ಸಾಮ್ಗೆ ಯೂಸ್ ಆಗುತ್ತೆ. ಓಕೆ, ಥ್ಯಾಂಕ್ ಯು.